ಕೀಳು ಮಟ್ಟದ ಹೇಳಿಕೆಯನ್ನು ಮೈಸೂರಲ್ಲಿ ಒಂದು ಸಾರ್ವಜನಿಕ ವೇದಿಕೆಯಲ್ಲಿ ವಕೀಲರ ಸಮುದಾಯವನ್ನು ಹೀನಾಯವಾಗಿ ಮಾತಾಡಿದ್ದರ ಬಗ್ಗೆ ಈ ದಿನ ನಾವೆಲ್ಲ ಜಿಲ್ಲಾ ವಕೀಲರ ಸಂಘದ ಎಲ್ಲ ಮುಖಂಡರು ಇವತ್ತಿನ ದಿವಸ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಜಿಲ್ಲಾ ಪೊಲೀಸ್ ಅಧೀಕ್ಷಕರಿಗೆ ಇವತ್ತು ದಿವಸ ನಾವು ಒಂದು ಮನವಿನ ಕೊಟ್ಟಿದ್ದೀವಿ. ಈ ಒಂದು ಏನು ನೀಚ ಹೇಳಿಕೆಯನ್ನು ಕೊಟ್ಟಂಥದ್ದ ಪ್ರೊಫೆಸರ್ ಭಗವಾನ್ ಅವರಿಗೆ ನೀವು ಗಡೀಪಾರು ಮಾಡಬೇಕು. ಇವಾಗ ಇಲ್ಲಿ ನಾವು ಕೊಟ್ಟಿದ್ದ ಉದ್ದೇಶ ಅವ್ರ ಮೇಲೆ FIR ಮಾಡಿ ಅವ್ರ ಮೇಲೆ ಒಂದು ಕ್ರಮ ತಗೊಳ್ಬೇಕು ಅನ್ನೋದು ಮುಖ್ಯ ಉದ್ದೇಶ. ಇಲ್ಲಿ ನಾವು ಹೇಳುವಂಥದ್ದು ಇಷ್ಟೇ, ಒಕ್ಕಲಿಗರ ಸಮುದಾಯ ಒಂದು ಏನು ಹಳ್ಳಿ ಭಾಗದಿಂದ ಬಂದಂಥ ಜನ, ಈ ಒಂದು ಏನಿವತ್ತು ಸಂಸ್ಕಾರ ರಹಿತರು ಅನ್ನೋ ಮಾತನ್ನು ಅವ್ರು ಹೇಳಿದ್ದಾರೆ. ಈ ಒಂದು ಸಮುದಾಯ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳಿಗೆ ಒಂದು ಜನ್ಮ ಕೊಟ್ಟಂಥ ಸಮುದಾಯ. ಅವ್ರ ಪ್ರಕಾರ ಒಂದು ಸಂಸ್ಕಾರವಿಲ್ಲದಿರೋ ಸಮುದಾಯ ಅನ್ನೋದಾದರೆ ನಮ್ಮ KV ಪುಟ್ಟಪ್ಪನವರು ಇಡೀ ಒಂದು ವಿಶ್ವಮಾನವರು ಅವರು ಏನೋ ನಮ್ಮ ಒಂದು ಅತಿ ದೊಡ್ಡ ಪುರಸ್ಕಾರನ ಪಡೆದಿರೋಂಥವರು. ಇವತ್ತು ಅವರು ಬರೆದಂಥ ಕವಿತೆಯನ್ನು ನಾಡಗೀತೆಯಾಗಿ ಪಡೆದಂಥದ್ದು ನಮ್ಮ ಹೆಮ್ಮೆ ಅಂತ ಎಲ್ಲರೂ ಹೇಳಬೇಕಾದ್ರೆ, ಅಂಥ ಒಂದು ದೊಡ್ಡ ದೊಡ್ಡ ಮುಖಗಳು ನಮ್ಮ ಏನು ವಿಧಾನಸೌಧ ಕಟ್ಟಿದಂಥ ಕೆಂಗಲ್ಲ ಹನುಮಂತನಿರ್ಬೋದು, ಆ ರೈತರ ಒಂದು ಕ್ಷೇತ್ರದಿಂದ ಬಂದು ಇಡೀ ರಾಷ್ಟ್ರವನ್ನೇ ಪ್ರತಿನಿಧಿಸಿ ಪ್ರಧಾನಮಂತ್ರಿ ಆದಂಥ ದೇವೇಗೌಡರು ಹುಟ್ಟಿದಂಥ ಸಮುದಾಯ ಇರ್ಬೋದು, ನಮ್ಮ ಕುಮಾರಸ್ವಾಮಿ ಅವರು ಹುಟ್ಟಿದಂಥ ಸಮುದಾಯ ಇರ್ಬೋದು. ಭಾಳ ಮುಖ್ಯವಾಗಿ ಕೋಲಾರ ಜಿಲ್ಲೆ ಭಾಳ ರೈತರ ಒಂದು ಪ್ರಮುಖವಾದಂಥ ಜಿಲ್ಲೆ, ಹೆಮ್ಮೆಯ ಜಿಲ್ಲೆ. ಇಡೀ ನಮ್ಮ ರಾಷ್ಟ್ರಕ್ಕೆ ರಾಜ್ಯಕ್ಕೆ ಊಟ ಕೊಡೋಂಥ ಸಮುದಾಯ ನಮ್ಮ ಒಕ್ಕಲಿಗ ಸಮುದಾಯ. ಈ ಸಮುದಾಯದ ಬಗ್ಗೆ ಇವರು ಏನು ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ, ಇದರಿಂದ ಮುಂದಿನ ದಿವಸದಲ್ಲಿ ನಮ್ಮ ಏನು ಸಮುದಾಯದ ನಮ್ಮ ಸ್ವಾಮೀಜಿಗಳು ಒಂದು ಗಮನಕ್ಕೂ ತಂದು ಇವ್ರ ಮೇಲೆ ಕ್ರಮ ತಗೊಳ್ಳದೆ ಹೋದರೆ ಒಂದು ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಸಹ ಮಾಡೋದಕ್ಕೆ ನಾವೆಲ್ಲ ಚರ್ಚೆ ಮಾಡಿಕೊಂಡಿದ್ದೀವಿ. ಈ ಒಂದು ಏನು ಈ ಒಂದು ಅವ್ರ ಹೇಳಿಕೆಯಿಂದ ನಮ್ಮ ಇಡೀ ಒಕ್ಕಲಿಗರ ಸಮುದಾಯಕ್ಕೆ ಭಾಳ ನೋವಾಗಿದೆ. ಹಾಗಾಗಿ ಅವ್ರ ಮೇಲೆ ಕ್ರಮ ತಗೊಳ್ಬೇಕಂತ ನಮ್ಮೆಲ್ಲರ ಒತ್ತಾಯ.